सैद्धांतिक भाषा अभ्यास गुणिताक्षर परिचयात्मक विवर द व र व्यंजनाक्षर सेरिसि बरेदरे पद रचने आगुवुदिल्ल अदर बदलिगे द प्लस ए दे व प्लस अ व र प्लस उ रु ई रीति स्वराक्षर सेरिसि बरेदरे अर्थपूर्णवाद देवरु एंब पद रचने आगुत्तदे हीगे व्यंजनक्के स्वर सेरिदाग आगुव अक्षरवे गुणिताक्षर ಒಂದು ವ್ಯಂಜನಕ್ಕೆ ಅದಿಂದ ಅವುವರೆಗಿನ 13 ಸ್ವರಗಳು ಸೇರಿದರೆ 13 ಗುಣಿತಾಕ್ಷರಗಳಾಗುತ್ತವೆ 34 ವ್ಯಂಜನಗಳಿಗೆ ತಲಾ 13 ಸ್ವರಾಕ್ಷರಗಳನ್ನು ಸೇರಿಸುವುದರಿಂದ 442 ಗುಣಿತಾಕ್ಷರಗಳನ್ನು ರಚಿಸಬಹುದು ಈ ಗುಣಿತಾಕ್ಷರಗಳೇ ಕಾಗುಣಿತ ಅಕ್ಷರಗಳು ಅದೇ ರೀತಿ ಯೋಗವಾಹಗಳನ್ನು ಸೇರಿಸಿ ಗುಣಿತಾಕ್ಷರಗಳನ್ನು ಮಾಡಬಹುದು ಸಂಯುಕ್ತಾಕ್ಷರ ಅಪ್ಪ ಅಮ್ಮ ಅಕ್ಷರ ಅಸ್ತ್ರ ಇವತ್ತಕ್ಷರಗಳಿಗೆ ಸಂಯುಕ್ತಾಕ್ಷರಗಳು ಅಂತಾರೆ ಮುಂತಾದ ಪದಗಳನ್ನು ಬಳಸುತ್ತೇವೆ ಅಪ್ಪ ಪದದಲ್ಲಿ ಅ ಪ ಪ ಅ ಎಂಬ 4 ಅಕ್ಷರಗಳಿವೆ ಮೇಲ್ನೋಟಕ್ಕೆ 2 ಅಕ್ಷರಗಳು ಕಾಣುತ್ತವೆ ಮೊದಲ ಅಕ್ಷರ ಸ್ವರಾಕ್ಷರ ಎರಡನೇ ಅಕ್ಷರದಲ್ಲಿ ಪ ಪ ಅ ಎಂಬ 3 ಅಕ್ಷರಗಳಿವೆ ಇದರಲ್ಲಿ 2 ವ್ಯಂಜನಗಳು ಒಂದು ಅ ಏನಲ್ಲ ಇದು ಸ್ವರ ಅದೇ ರೀತಿ ಅಸ್ತ್ರ ಪದದಲ್ಲಿ ಅ ಇದು ಸ್ವರ ತ್ರ ಒಳಗ ಸ ವ್ಯಂಜನ ತ ವ್ಯಂಜನ ರ ವ್ಯಂಜನ ಆಮೇಲೆ ಅ ಸ್ವರ ಅದರೊಳಗೆ ಎಂದು 5 ಅಕ್ಷರಗಳಿವೆ ಈ ಪದದ ಎರಡನೇ ಅಕ್ಷರ ಸ್ತ್ರದಲ್ಲಿ 3 ವ್ಯಂಜನ ಮತ್ತು 1 ಸ್ವರಾಕ್ಷರವಿದೆ ಹೀಗೆ 2 ಮತ್ತು 2ಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ 1 ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ ಇದನ್ನು ದ್ವಿತ್ವಾಕ್ಷರ ಒತ್ತಕ್ಷರ ಎಂದು ಕರೆಯುವರು ಸಂಯುಕ್ತಾಕ್ಷರಗಳಲ್ಲಿ ಸಜಾತೀಯ ಮತ್ತು ವಿಜಾತೀಯ ಎಂಬೆರಡು ವಿಧಗಳಿವೆ ಸಜಾತೀಯ ಸಂಯುಕ್ತಾಕ್ಷರ ಅಪ್ಪ ಅಮ್ಮ ಲೆಕ್ಕ ಹಗ್ಗ ಪದಗಳನ್ನು ಗಮನಿಸಿದಾಗ ಇಲ್ಲಿರುವ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಆಯಾ ಜಾತಿಯ ಎರಡೆರಡು ವ್ಯಂಜನಗಳಿವೆ ಹೀಗೆ ಒಂದೇ ಜಾತಿಯ ಎರಡು ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ಸಜಾತೀಯ ಸಂಯುಕ್ತಾಕ್ಷರ ಇಲ್ಲೇ ಪಕ್ ಪದ್ವತ್ತದ ಮಕ್ಮದ್ವತ್ತದ ಕಕ್ಕದ್ವತ್ತದ ಗಗ್ಗದ್ವತ್ತದ ಸೇಮ್ ಯಾವ ಅಕ್ಷರ ಇರ್ತದ ಅದೇ ಅಕ್ಷರದ ಒತ್ತಕ್ಷರ ಬಂತಂದ್ರ ಅದಕ್ಕೆ ಸಜಾತೀಯ ಸಂಯುಕ್ತಾಕ್ಷರ ಅಂತಾರ ವಿಜಾತಿಯ ಸಂಯುಕ್ತಾಕ್ಷರ ಅಂದ್ರೆ ಇಲ್ಲಿ ಅಷ್ಟ ಅಷ ಕಟ್ಟದ ಒತ್ತ ಎರಡು ಬೇರೆ ಬೇರೆ ವ್ಯಂಜನ ಅದಾವ ಇದಕ್ಕೆ ವಿಜಾತಿಯ ಸಂಯುಕ್ತಾಕ್ಷರ ಅಂತಾವ ಅಂತಾರ ಆರ್ಯ ಇಲ್ಲಿ ಯಕ್ರದ ಒತ್ತದ ಅರ್ಕಾವಳಿ ಎರಡು ಬೇರೆ ಬೇರೆ ವ್ಯಂಜನಗಳು ಸೇರಿ ಆಗುವ ಸಂಯುಕ್ತಾಕ್ಷರಕ್ಕ ವಿಜಾತಿಯ ಸಂಯುಕ್ತಾಕ್ಷರ ಅಂತಾರ ಅಸ್ತ್ರ ಇಲ್ಲಿ ಸ ತರ 3 ವ್ಯಂಜನ ಅದಾವ ಬೇರೆ ಬೇರೆ ಪದಗಳಲ್ಲಿರುವ ಪ್ರತಿಯೊಂದು ಸಂಯುಕ್ತಾಕ್ಷರದಲ್ಲೂ ಬೇರೆ ಬೇರೆ ಜಾತಿಯ ವ್ಯಂಜನಗಳಿವೆ ಹೀಗೆ ಬೇರೆ ಬೇರೆ ಜಾತಿಯ ವ್ಯಂಜನಗಳು ಒಟ್ಟಿಗೆ ಸೇರಿ ಆಗುವ ಸಂಯುಕ್ತಾಕ್ಷರವೇ ವಿಜಾತಿಯ ಸಂಯುಕ್ತಾಕ್ಷರ ಪದಗಳು ಯಾವುದೇ ಭಾಷೆಯಾಗಲಿ ಅದು ತನ್ನ ಸುತ್ತಮುತ್ತಣ ಭಾಷೆಗಳ ಸಂಪರ್ಕದಿಂದಾಗಿ ಬೇರೆ ಭಾಷೆಗಳ ಪದಗಳನ್ನು ತನ್ನ ತೆಕ್ಕೆಗೆ ಸೇರಿಸಿಕೊಂಡು ಬೆಳೆಯುತ್ತದೆ ಇದು ಭಾಷಿಕ ಸಹಜ ಕ್ರಿಯೆ ಬೇರೆ ಭಾಷೆ ಎಂದು ಪದಗಳು ಬಂದು ನಮ್ಮ ಭಾಷೆಗಳು ಸೇರ್ಕೊಂಡ್ಬಿಡ್ತಾವೆ ಅವು ನಮ್ಮ ಭಾಷೆ ಪದಗಳೇ ಆಗೋಗ್ಬಿಡ್ತಾವೆ ಮೋಟಾರುಗಳಲ್ಲಿ ಜಬರ್ದಸ್ತಿನಿಂದ ಓಡಾಡುವುದೇ ಜೀವನದ ಮುಖ್ಯ ಗುರಿಯಲ್ಲವೆಂದು ನಾವು ತಿಳಿಯಬೇಕು ಇಲ್ಲಿ ಮೋಟಾರು ಜಬರ್ದಸ್ತು ಬೇರೆ ಬೇರೆ ಭಾಷೆ ಪದಗಳು ಈ ವಾಕ್ಯ ಕನ್ನಡ ಭಾಷೆಯ ವಾಕ್ಯವಾದರೂ ಇಲ್ಲಿರುವ ಎಲ್ಲಾ ಪದಗಳು ಕನ್ನಡದವುಗಳಲ್ಲ ಮೋಟಾರು ಪದ ಆಂಗ್ಲ ಭಾಷೆಯಿಂದಲೂ ಜಬರ್ದಸ್ತ್ ಪದ ಹಿಂದಿ ಭಾಷೆಯಿಂದಲೂ ಜೀವನ ಮುಖ್ಯ ಪದಗಳು ಸಂಸ್ಕೃತದಿಂದಲೂ ಬಂದ ಪದಗಳಾಗಿದ್ದು ಉಳಿದವು ಕನ್ನಡದ ಪದಗಳು ಹೀಗಾಗಿ ಕನ್ನಡ ಭಾಷೆಯಲ್ಲಿ ಕನ್ನಡದ ಪದಗಳಲ್ಲದೆ ಬೇರೆ ಭಾಷೆಯಿಂದ ಬಂದ ಪದಗಳು ಇವೆ ದೇಶ ಪದ ಅನ್ಯ ದೇಶ ಪದ ಆಯಾ ಭಾಷೆಯ ಮೂಲ ಸ್ವಂತ ಪದಗಳೇ ದೇಶ ಪದಗಳು ಸಂಖ್ಯಾ ಪದಗಳು 1 to 999 ದೇಹದ ಅಂಗಗಳ ಹೆಸರು ಕೈ ಕಾಲು ಬಾಯಿ ಇತ್ಯಾದಿ ವಿಭಕ್ತಿ ಪ್ರತ್ಯಯಗಳು ಬಂಧುವಾಚಕ ಪದಗಳು ಅಜ್ಜ ಅಜ್ಜಿ ಅಪ್ಪ ಅಮ್ಮ ಚಿಕ್ಕಮ್ಮ ಅಣ್ಣ ಇತ್ಯಾದಿ ಮುಂತಾದ ನಿರ್ದಿಷ್ಟ ಪದಗಳು ಪ್ರತಿಯೊಂದು ಭಾಷೆಯಲ್ಲಿಯೂ ಆಯಾ ಭಾಷೆಗಳ ಸ್ವಂತ ಪದಗಳಾಗಿರುತ್ತವೆ ಅನ್ಯ ದೇಶ ಪದ ಬೇರೆ ಭಾಷೆಯಿಂದ ಬಂದಿರುವ ಪದಗಳೇ ಅನ್ಯ ದೇಶ ಪದಗಳು ಕನ್ನಡದಲ್ಲಿ ಬಳಕೆಯಾಗುತ್ತಿರುವ ಅರ್ಜಿ ಕಚೇರಿ ಕಾರ್ಖಾನೆ ಮೊದಲಾದವು ಹಿಂದೂಸ್ತಾನಿ ಭಾಷೆಯ ಪದಗಳು ಕೋರ್ಟು ಬ್ಯಾಂಕು ಹಾರ್ಮೋನಿಯಂ ಹೋಟೆಲು ಮುಂತಾದವು ಆಂಗ್ಲ ಭಾಷೆಯಿಂದ ಬಂದ ಪದಗಳು ಅಲಮಾರು ಸಾಬೂನು ಮೇಜು ಮುಂತಾದವು ಪೋರ್ಚುಗೀಸ್ ಭಾಷೆಯಿಂದ ಬಂದ ಪದಗಳು ಹೀಗೆ ಕನ್ನಡ ಭಾಷೆಗೆ ಅನ್ಯ ಭಾಷಾ ಪದಗಳು ಬಂದಾಗ ಅವು ಕನ್ನಡದ ಜಾಯಮಾನಕ್ಕೆ ತಕ್ಕಂತೆ ಬದಲಾವಣೆಗೊಂಡು ಬಳಕೆಯಾಗುತ್ತವೆ ಮಾಲೆ ರಾಜ ವಿಪತ್ತು ದೇವತೆ ಮೊದಲಾದ ಪದಗಳು ಸಂಸ್ಕೃತ ಭಾಷೆಯಿಂದ ಬಂದಿವೆ ಇವನ್ನು ಅನ್ಯ ದೇಶೀಯ ಪದಗಳೆಂದು ಕರೆಯುವ ವಾಡಿಕೆ ಇಲ್ಲ ಇವುಗಳನ್ನು ತತ್ಸಮ ಎಂದು ಕರೆಯುವರು ಇವಕ್ಕೆ ನಂತರ ತತ್ಸಮ ತದ್ಭವ ಅಂದ್ರೆ ಕನ್ನಡದ ಪದ ಇರ್ತದೆ
ಅದರದೇ ಕನ್ನಡದ ರೂಪ ಇರ್ತದೆ, ಸ್ವಲ್ಪ ಪ್ರೊನೌನ್ಸೇಷನ್ ಒಳಗೆ ಬದಲಾವಣೆಯಾಗಿ ಬಂದಿರ್ತದೆ, ಅದಕ್ಕೆ ತದ್ಭವ ಅಂತಾರೆ. ತತ್ಸಂ ತದ್ಭವ, ಸಂಸ್ಕೃತ ಮತ್ತು ಪ್ರಾಕೃತ ಭಾಷೆಗಳಿಂದ ಕನ್ನಡಕ್ಕೆ ಪದಗಳನ್ನು ಪಡೆದುಕೊಳ್ಳುವಾಗ ಸ್ವಲ್ಪ ಅಲ್ಪ ಸ್ವಲ್ಪ ಬದಲಾವಣೆಗೆ ಒಳಪಟ್ಟ ಹಾಗೂ ಬಹಳಷ್ಟು ಬದಲಾವಣೆಗೆ ಒಳಪಟ್ಟ ಪದಗಳು ಇವೆ. ತತ್ಸಮ, ತತ್ ಎಂದರೆ ಅದಕ್ಕೆ, ಸಮ ಎಂದರೆ ಸಮಾನ ಎಂದರ್ಥ. ಹಾಗಾಗಿ ತತ್ಸಮ ಎಂದರೆ ಸಂಸ್ಕೃತಕ್ಕೆ ಸಮಾನವಾದದ್ದು ಎಂದರ್ಥ. ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಯಾವುದೇ ಬದಲಾವಣೆ ಹೊಂದದೆ ಹಾಗೆ ಬಂದು ಸೇರಿದ ಪದಗಳು ಇವೆ. ಉದಾಹರಣೆಗೆ ರಾಮ, ಭೀಮ, ವಸಂತ, ಸೋಮ, ಚಂದ್ರ, ಕರ್ತೃ, ಸ್ತ್ರೀ ಇತ್ಯಾದಿ ಪದಗಳು. ಮಾಲೆ, ಶಾಲೆ, ಆಶೆ, ನಿದ್ರೆ ಇತ್ಯಾದಿ ಆಕಾರಾಂತ ಪದಗಳು, ಏಕಾರಾಂತವಾಗಿ ಬದಲಾವಣೆಗೊಂಡ ಪದಗಳು ಇವೆ. ಇಂತಹ ಪದಗಳನ್ನು ತತ್ಸಮಗಳೆಂದು ಕರೆಯಲಾಗಿದೆ. ತದ್ಭವ, ಸಂಸ್ಕೃತದಿಂದ ಕನ್ನಡಕ್ಕೆ ಬರುವಾಗ ಅಲ್ಪ ಸ್ವಲ್ಪ ಅಥವಾ ಪೂರ್ಣ ಬದಲಾವಣೆ ಹೊಂದಿರುವ ಪದಗಳೇ ತದ್ಭವಗಳು. ತತ್ ಎಂದರೆ ಅದರಿಂದ, ಅಂದರೆ ಸಂಸ್ಕೃತದಿಂದ, ಭವ ಎಂದರೆ ಹುಟ್ಟಿದ, ಅಂದರೆ ಸಂಸ್ಕೃತದಿಂದ ಹುಟ್ಟಿದ ಎಂದರ್ಥ. ಸಿರಿ, ಬಾವಿ, ದನಿ, ಆಸೆ ಮೊದಲಾದ ಪದಗಳು ಅಲ್ಪ ಸ್ವಲ್ಪ ಬದಲಾವಣೆ ಹೊಂದಿದ ಪದಗಳು. ಬಸದಿ, ಬೇಸುಗೆ, ಎಸಗೆ, ಕೊಡಲಿ, ಬಸವ, ಬಿನ್ನಣ ಮುಂತಾದ ಪದಗಳು ಪೂರ್ಣ ಬದಲಾವಣೆ ಹೊಂದಿದ ಪದಗಳು. ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರಿಸಿ. ಗುಣಿತಾಕ್ಷರ ಎಂದರೇನು? ಉತ್ತರ: ವ್ಯಂಜನಕ್ಕೆ ಸ್ವರ ಸೇರಿದಾಗ ಆಗುವ ಅಕ್ಷರವೇ ಗುಣಿತಾಕ್ಷರ. ಎರಡನೇದು, ಸಂಯುಕ್ತಾಕ್ಷರ ಎಂದರೇನು? ಉದಾಹರಣೆ ನೀಡಿ. ಉತ್ತರ: ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ವ್ಯಂಜನಗಳಿಗೆ ಒಂದು ಸ್ವರ ಸೇರಿ ಆಗುವ ಅಕ್ಷರವೇ ಸಂಯುಕ್ತಾಕ್ಷರ. ಉದಾಹರಣೆ: ಅಪ್ಪ, ಅಮ್ಮ, ಅಕ್ಷರ, ಅಸ್ತ್ರ. ಮೂರನೇದು, ದೇಶ ಮತ್ತು ಅನ್ಯ ದೇಶ ಪದಗಳನ್ನು ಪಟ್ಟಿ ಮಾಡಿ. ಉತ್ತರ: ದೇಶ ಪದಗಳು ಕೈ, ಕಾಲು, ಬಾಯಿ, ಅಜ್ಜ, ಅಜ್ಜಿ, ಅಪ್ಪ, ಅಮ್ಮ, ಚಿಕ್ಕಪ್ಪ, ಅಣ್ಣ ಇತ್ಯಾದಿ. ಅನ್ಯ ದೇಶ ಪದಗಳು ಕೋರ್ಟು, ಬ್ಯಾಂಕು, ಹಾರ್ಮೋನಿಯಂ, ಹೋಟೆಲು, ಅಲ್ಮಾರು, ಸಾಬೂನು, ಮೇಜು. ನಾಲ್ಕನೇದು, ಕನ್ನಡದಲ್ಲಿರುವ ಯಾವುದಾದರೂ ಐದು ತದ್ಭವ ಪದಗಳನ್ನು ಪಟ್ಟಿ ಮಾಡಿ. ಉತ್ತರ: ಬಸದಿ, ಬೇಸಗೆ, ಕೊಡಲಿ, ಬಸವ, ಬಿನ್ನಣ. ಕೊಟ್ಟಿರುವ ಪದಗಳಲ್ಲಿರುವ ಗುಣಿತಾಕ್ಷರಗಳನ್ನು ಪ್ರತ್ಯೇಕಿಸಿ ಬರೆಯಿರಿ. ಹೋಟಲ್ ಹ ಪ್ಲಸ್ ಓ ಪ್ಲಸ್ ಟ ಪ್ಲಸ್ ಎ ಪ್ಲಸ್ ಲ. ಮಾಲಿಕ ಮ ಪ್ಲಸ್ ಆ, ಲ ಪ್ಲಸ್ ಇ, ಕ ಪ್ಲಸ್ ಅ. ರಸ್ತೆ ರ ಪ್ಲಸ್ ಸ ಪ್ಲಸ್ ತ ಪ್ಲಸ್ ಎ, ರ ಪ್ಲಸ್ ಅ ಬರಬೇಕಿಲ್ಲಿ. ಗ್ರಾಹಕ ಗ ಪ್ಲಸ್ ಅ, ಗ ಪ್ಲಸ್ ರ ಪ್ಲಸ್ ಆ, ಗ್ರಾ ಹ ಪ್ಲಸ್ ಅ, ಗ ಪ್ಲಸ್ ಅ, ಗ್ರಾಹಕ. ಇವರು ಇ ಪ್ಲಸ್ ವ ಪ್ಲಸ್ ಅ ಪ್ಲಸ್ ರ ಪ್ಲಸ್ ಹು. ಪುಣ್ಯಾತ್ಮ ಪ ಪ್ಲಸ್ ಉಪು, ನ ಪ್ಲಸ್ ಯ ಪ್ಲಸ್ ಆ, ಪುಣ್ಯ ತ ಪ್ಲಸ್ ಮ ಪ್ಲಸ್ ಅ, ಪುಣ್ಯಾತ್ಮ. ಕೊಟ್ಟಿರುವ ಪದಗಳಲ್ಲಿರುವ ಸಜಾತಿಯ ವಿಜಾತಿಯ ಸಂಯುಕ್ತ ಅಕ್ಷರಗಳನ್ನು ಆರಿಸಿ ಬರೆಯಿರಿ. ದಿನಪತ್ರಿಕೆ ಇದು ವಿಜಾತಿಯ ಸಂಯುಕ್ತಾಕ್ಷರ. ಅಗತ್ಯ ಇದನ್ನು ವಿಜಾತಿಯ ತ ಕಿಯದೊತ್ ಬಂದದ. ಅಮ್ಮ ಇದು ಸಜಾತಿಯ. ವಸ್ತು ವಿಜಾತಿಯ. ಆಮೇಲೆ ಪುಕ್ಕಟೆ, ಪುಕ್ಕಟೆ ಅಂದ್ರ ಇದು ಕದ್ವತ್ತ, ಇದು ಇಲ್ಲಿ ಬರ್ತದೆ ಸಜಾತಿಯ. ಇದು ಹಣ್ಣಿನ ರಸ, ಹಣ್ಣಿನ ರಸ ಅಂತಂದ್ರ ಇಲ್ಲಿ ನಕ್ನದ್ವತ್ ಬಂದ ಸಜಾತಿಯ ಒತ್ತಕ್ಷರ ಇದು. ನಿಲ್ದಾಣ ಲಕ್ ದದ್ವತ್ತ, ಇದು ವಿಜಾತಿಯ ಒತ್ತಕ್ಷರ. ಮಣ್ಣು ನಕ್ನದ್ವತ್ ಬಂದ ಸಜಾತಿಯ. ಸಂಪ್ರದಾಯ ಪಕ್ರದ್ವತ್ ಬಂದದ್ದು ಬೇರೆ ಬೇರೆ ಅದಾವ ವಿಜಾತಿಯ. ಶುದ್ಧ ದಗ್ಧದ್ವತ್ತ, ಇದು ಸಜಾತಿಯ. ಅಗ್ಗ ಗದ್ವತ್ ಸಜಾತಿಯ. ಸಂಸ್ಕೃತಿ ಸಕರು ಮೂರದಾವ ಇದ್ರಾಗ, ಸೊ ಇದೇನಾಗ್ತದೆ ವಿಜಾತಿಯ ಆಗ್ತದೆ. ಪ್ರವಾಸ ಪಕ್ರದ್ವತ್ತ ವಿಜಾತಿಯ ಆಗ್ತದೆ. ಶಕ್ತಿ ಕಕ ತದ್ವತ್ತ ವಿಜಾತಿಯ ಆಗ್ತದೆ. ಹುನ್ನಾರ ಇದ್ವತ್ತ ಸಜಾತಿಯ ಒಳಗೆ ಬರ್ತದೆ. ಇದು ಕೊಟ್ಟರು ಪದಗಳ ತದ್ಭವ ರೂಪ ಬರೆಯಿರಿ. ವರ್ಷ ಇದ್ರ ತದ್ಭವ ರೂಪ ವರುಷ. ಪ್ರಾಣ ಹರಣ, ಶಕ್ತಿ ಶಕುತಿ, ಪುಣ್ಯ ಪೂನ. ಕೊಟ್ಟಿರುವ ಪದಗಳಲ್ಲಿರುವ ದೇಶೀಯ ಅನ್ಯ ದೇಶೀಯ ಪದಗಳನ್ನು ಆರಿಸಿ ಬರೆಯಿರಿ. ದೊಡ್ಡದು ಬಸ್ಸು, ಬರ್ಗರ್, ಪಾನಕ, ವಾಟರ್, ಸಣ್ಣ, ಹುನ್ನಾರ. ದೇಶೀಯ ಪದಗಳು ದೊಡ್ಡದು, ಪಾನಕ, ಸಣ್ಣ, ಹುನ್ನಾರ. ವಿದೇಶಿಯ ಪದಗಳು ಬರ್ಗರ್, ಬಸ್ಸು, ವಾಟರ್. ಬಸ್ ಅಂತಿದ್ದು ಬಸ್ಸು ಆಗ್ಬಿಟ್ಟದ ಕನ್ನಡದಾಗ. ಆದ್ರೆ ವಿದೇಶೀಯ ಅನ್ಯ ದೇಶೀಯ ಪದಗಳು ಇಲ್ಲಿಗೆ ಇದರದ್ದು ಕ್ವೆಶನ್ ಆನ್ಸರ್ಸ್ ಹೋಗಿತ್ತು, ವ್ಯಾಕರಣ ಮುಗಿತು. ದಯವಿಟ್ಟು ನನ್ನ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ರಿ, ಬೆಲ್ ಐಕನ್ ಅನ್ನು ಒತ್ತಿರಿ. ಥ್ಯಾಂಕ್ ಯು ವೆರಿ ಮಚ್. ಬಾಯ್ ಬಾಯ್.